ಉದ್ದೇಶಗಳಿಗೆ ಮುಖ್ಯವಾಗಿ ಗುರಿ ಇರಬೇಕು, ಆಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂದು ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಹನುಮಂತ ಪಿ ಗೌಡಗಾವ್ಕರ್ ಹೇಳಿದರು. ತಾಲೂಕಿನ ತಾಳಮಡಗಿ ಗ್ರಾಮದ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಅವರು, ವಿದ್ಯಾರ್ಥಿ ಜೀವನದಲ್ಲಿ ಬೀಳ್ಕೊಡುಗೆ ಎಂಬುದು ಅನಿವಾರ್ಯವಾಗಿರುವಂತಹದ್ದು. ಹಾಗಾಗಿ ಈ ಕಾಲೇಜಿನ ಓದಿದ ನೀವುಗಳು ಉತ್ತಮ ಅಂಕ ಪಡೆದುಕೊಂಡು ತಮ್ಮ ಗುರಿ ಸಾಧಿಸಿದಲ್ಲಿ ತಮಗೂ ಹೆಸರು ಬರುತ್ತೆ, ಅದರ ಜೊತೆಗೆ ನಮ್ಮ ಕಾಲೇಜಿಗೂ ಕೀರ್ತಿ ಬರುತ್ತದೆ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಹಬ್ಬದಂತೆ ತಿಳಿದುಕೊಂಡು ಪರೀಕ್ಷೆ ಎದುರಿಸಬೇಕು. ಪರೀಕ್ಷೆ ಅಂದರೆ ಹೆದರೋದಲ್ಲ, ಸಂತೋಷದಿಂದ ಬರೆಯುವುದು ಎಂದು ಹೇಳಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಬಳಿಕ ಕಾಲೇಜು ಕಮಿಟಿ ಅಧ್ಯಕ್ಷ ಈಶ್ವರ ನೆಳಗಿ ಮತ್ತು ಉಪನ್ಯಾಸಕರಾದ ಶ್ರೀಮತಿ ಅಂಬಿಕಾ ಹಾಗೂ ರವೀಂದ್ರ ರೆಡ್ಡಿ ಕೂಡ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರು, ಅತಿಥಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನೋಡಿ, ಸೆಲ್ಫ್ ಕಾನ್ಫಿಡೆನ್ಸ್ ಹೆಂಗಿರ್ಬೇಕಂದ್ರೆ, ಒಣ ಹುಲ್ಲಿಗೆ ಹುಲ್ಲು, ಒಣ ಹುಲ್ಲಿಗೆ ನಾವು ಬೆಂಕಿ ಹಚ್ಚಿದೇವಂತಂದ್ರೆ ಅದು ಗೂರು ಅಂತ ಹುರಿದು ಆರು ಹೋಗ್ತಾ ಇರ್ತದೆ. ಅಂತ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬಾರ್ದು. ನಿಮ್ಮ ಆತ್ಮವಿಶ್ವಾಸ ಹೆಂಗಿರ್ಬೇಕಂದ್ರೆ, ಕಲ್ಲಿದ್ದಲಿನಲ್ಲಿ ಅಡಗಿರ್ತಕ್ಕಂಥ ಕಾವಿನಂಗಿರ್ಬೇಕು. ಆ ಕಲ್ಲಿದ್ದಲು ಬೃಹತ್ ಗಾತ್ರದ ಭಾರೀ ಪ್ರಮಾಣದ ಭಾರವಾಗಿರ್ತಕ್ಕಂಥ ಟ್ರೇನ್ ಯಾವ ರೀತಿ ಹೊತ್ಕೊಂಡು ಹೋಗ್ತಾ ಇರ್ತದೋ ಆಗ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದನ್ನ ಆ ರೀತಿ ಇರಬೇಕು. ಹಾಗಾಗಿ ವಿದ್ಯಾರ್ಥಿಗಳು, ಹಾಗಾದ್ರೆ ಏನು ಮಾಡ್ಬೇಕು ರೀ? ನಾವು ಸತತವಾಗಿ ನೀವು ಪ್ರಯತ್ನ ಮಾಡಬೇಕು, ಸತತವಾಗಿ ಓದಬೇಕು. ಇವತ್ತು ನೋಡಿ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಕ್ಸಾಂಪಲ್ ತೆಗೆದುಕೊಳ್ಳಿ. ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ವಿದ್ಯಾರ್ಥಿ ಅವರು, ತ್ರಿಲೋಕ ವಿಶ್ವವಿದ್ಯಾಲಯದ ಮಾದರಿಯಾಗಿರ್ತಕ್ಕಂಥ ವಿದ್ಯಾರ್ಥಿ. ನೀವು ಯಾಕಾಗಬಾರ್ದು? ವಿದ್ಯಾರ್ಥಿಗಳು ಇವತ್ತಿಲ್ಲಿ ಕುಂತಿರ್ತೀವಿ. ವಿದ್ಯಾರ್ಥಿಗಳು ಇವತ್ತು IAS ಇದ್ರು, ಇದರಲ್ಲಿ IPS ಇದ್ರಿ, IFS ಇದ್ರಿ, ತಹಸೀಲ್ದಾರ್ ಇದನ್ನು, ಅಸಿಸ್ಟೆಂಟ್ ಕಮಿಷನರ್ ಇದನ್ನು, ಇವತ್ತು ರಾಜ್ಯ ತಾಂತ್ರಿಕ ದೂತರಿದ್ರಿ, ಇದರಲ್ಲೆಲ್ಲ ರಾಜಕೀಯ ಮುತ್ಸದ್ದಿಗಳಿದ್ರಿ, ಸಮಾಜ ಸುಧಾರಕರಿದ್ರಿ. ಅದನ್ನು ನೀವು ದೃಷ್ಟಿಯಂತೆ ಸೃಷ್ಟಿ, ನಿಮ್ಮ ದೃಷ್ಟಿಯಲ್ಲಿ ನೀವು ಯಾವ ರೀತಿ ಸೃಷ್ಟಿ ಮಾಡ್ಕೋತಿರ್ತಾರೋ ಆ ರೀತಿ ಮುನ್ನುಗ್ಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತ ಪರೀಕ್ಷೆ ಇದೆ ವಿದ್ಯಾರ್ಥಿಗಳಿಗೆ, ಕೆಲವೇ ದಿನಗಳಲ್ಲಿ ಪರೀಕ್ಷೆ ಇದೆ. ಪರೀಕ್ಷೆ ಅಂದ ತಕ್ಷಣ ಮಕ್ಕಳಿಗೆ ಭಾಳಷ್ಟು ಭಯ ಆಗ್ತಾ ಇರ್ತದೆ. ಹೊಟ್ಟೆ ನೋವು, ತಲೆನೋವು, ಏನನ್ನಾದರೂ ಏನಪ್ಪದೆ, ಅದು ಸಮಸ್ಯೆ, ಇದು ಸಮಸ್ಯೆ ಅಂತೇಳಿ ಅನೇಕ ನೋವುಗಳನ್ನು ನೀವು ಎದುರಿಸ್ತಾ ಇರ್ತೀರಿ. ಆದರೆ ಪರೀಕ್ಷೆ ಅಂದರೆ ನೀವು ಯಾವ ರೀತಿ ಅದನ್ನು ಆಚರಣೆ ಮಾಡಬೇಕಂದ್ರೆ, ಹಬ್ಬದ ರೂಪದಲ್ಲಿ ಆಚರಣೆ ಮಾಡಿ. ಪರೀಕ್ಷೆ ಹಬ್ಬ 1 ತಾರೀಕು ಅಂದ ತಕ್ಷಣ 28-29 ನಿಮಗೆ ಸಡಗರ ಸಂಭ್ರಮ ಸ್ಟಾರ್ಟ್ ಆಗಬೇಕು. ಪೆನ್ನು, ಕಾಪಿ, ಪುಸ್ತಕ ಓದ್ತಕ್ಕಂಥದ್ದು, ಬರೀತಕ್ಕಂಥದ್ದು, ಹಾಲ್ ಟಿಕೆಟ್ಸು, ಇವೆಲ್ಲ ಸಿದ್ಧತೆಯಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಕಾಪಿ ಪೆನ್ ಒಯ್ದೇನಪ್ಪ ಅಂದರೆ ಕಾಲೇಜಿನಲ್ಲಿ ಚೀಟಿ ಮಾಡಿಸ್ತಕ್ಕಂಥದ್ದಲ್ಲ, ಅದನ್ನು ರಿಕಾಲ್ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ನೋಡಿ, ಪರೀಕ್ಷೆ ಅಂದರೆ ಏನು ರೀ? ಪರೀಕ್ಷೆ ಅಂದ್ರೆ ಟೆಸ್ಟ್ ಇದ್ದಾಗ ನೀವು ಅದನ್ನು ಭಾವಿಸ್ಕೊಳ್ಬೇಕು. ಪರೀಕ್ಷೆ ಅಂದರೆ ರೀ, ಸ್ಕ್ವಾಡ್ ಮೆಂಬರ್ ಬರ್ತಾರೆ, ಡಿಸ್ಟ್ರಿಕ್ಟ್ ಸ್ಕ್ವಾಡ್ ಇದೆ, ತಾಲೂಕಾ ಸ್ಕ್ವಾಡ್ ಇದೆ, ಇಲಾಖೆಯವರು ಬಂದಿರ್ತಾರೆ, ಅಲ್ಲಿ ಸಿಟ್ಟಿಂಗ್ ಸ್ಕ್ವಾಡ್ ಇದ್ದಿರ್ತಾರೆ ಅಂಥೇಳಿ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳೇ, ಟೆಸ್ಟ್ ಅಂದರೆ ಏನಂದ್ರೆ ಟೆಸ್ಟ್ ಇದ್ದಂಗೆ. ಈಗ 11,000 ಒಂದು TC ಟ್ರಾನ್ಸ್ಫಾರ್ಮರ್ ಇದ್ದಿರ್ತದೆ, ಅದಕ್ಕೆ ಒಬ್ಬ ಲೈನ್ ಮೇಲೆ ಏನು ಮಾಡ್ತಾರೆ, ಸಿಬ್ಬಂದಿ ಒಂದು 10 ರೂಪಾಯಿ ಒಂದು 25 ರೂಪಾಯಿ ಟೆಸ್ಟ್ ಅಂತ ತೆಗೆದುಕೊಂಡು ಟೆಸ್ಟ್ ಮಾಡ್ತಾ ಇರ್ತಾರೆ. ಟೆಸ್ಟ್ ಅಂದ್ರೆ ಅರ್ಥ ಇದರಲ್ಲಿ ಕರೆಂಟು ಅದನ್ನು ಅಥವಾ ಇಲ್ಲವೋ, ಏನಾದ್ರೂ ಹೋಗೋರು ತಕ್ಕಿ ಬಿಡ್ತಾರಾ? ಇಲ್ಲ, ನೀವು ತಕ್ಕಿ ಬಿದ್ದಂಗೆ ಮಾಡ್ತೀರಿ ಪರೀಕ್ಷೆ ಅಂದ ತಕ್ಷಣ, ಅದೆಲ್ಲ ಮೈ ಮೇಲೆ ಹಾಕೊಂಡು ಬೀಳ್ತೀರಿ ನೀವು. ಹಂಗೆ ಮಾಡ್ತಕ್ಕಂಥದ್ದು ಅಲ್ಲ ಪರೀಕ್ಷೆ ಅಂದ್ರೆ ಏನು? ಟೆಸ್ಟ್ ಇದ್ದಂಗೆ ಒಂದು 42 ಕ್ವಶನ್ ಕೊಟ್ಟಿರ್ತವೆ, 42 ಕ್ವಶನ್ ಕೊಟ್ಟು ಅಥವಾ ಆಯಾ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ 42 ಇರ್ಬೋದು, 52 ಇರ್ಬೋದು, ಅವು ಎಷ್ಟು ಪ್ರಶ್ನೆಗಳು ಬಂದಿರ್ತಾವೆ, ಅದು ಪ್ರಶ್ನೆ ಪತ್ರಿಕೆ ನಿಮ್ಗೆ ಕೊಟ್ಟಿರ್ತಿರ್ತವೆ, ಪ್ರಶ್ನೆ ನೀಡಿರ್ತಿರ್ತವೆ, 7-8 ಅಧ್ಯಾಯಗಳು ಇದ್ದಿರ್ತವೆ, 1 ವರ್ಷ ನಿಮಗೆ ಓದಿಸ್ತಾ ಇರ್ತವೆ ನಾವು. ಅನೇಕ ವೈಯಕ್ತಿಕ ಟೆಸ್ಟ್ಗಳಾಗಿರ್ಬೋದು, ಫಸ್ಟ್ ಟೆಸ್ಟು, ಹಾಫ್ ಇಯರ್ಲಿ ಸೆಕೆಂಡ್ ಟೆಸ್ಟು, ಅಸೈನ್ಮೆಂಟ್ಸು, ಇಂಡಿವಿಜುವಲ್ ಟೆಸ್ಟ್ಗಳನ್ನು ನಿಮ್ಗೆ ನಾವು ಕೊಟ್ಟಿರ್ತಿರ್ತೇವೆ, ಕೊಟ್ಟು ತಯಾರಿ ಮಾಡಿರ್ತೇವೆ. ಅದರಲ್ಲೇ ಕೆಲವೊಂದು ಆಯ್ದ ಪ್ರಶ್ನೆಗಳು ನಿಮಗೆ ಕೊಟ್ಟಿರ್ತಿರ್ತವೆ, ಆ ಪ್ರಶ್ನೆಗಳಿಗೆ ಉತ್ತರ ಬರೀತಕ್ಕಂಥದ್ದೇ ಪರೀಕ್ಷೆ, ಅದೇ ಟೆಸ್ಟ್. ಈಗ ಡಾಕ್ಟರ್ಗಳು ಹೋಗ್ತಿರ್ತೇವೆ ನಾವು ತಲೆನಲ್ಲ. ಇವತ್ತು ನಮ್ಮ ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರಲ್ಲ, ಇದು ಒಂದು ಭಾಳ ಖುಷಿ ನಮ್ಗೆ. ಯಾಕಂದ್ರೆ ಮುಂದೆ ನೀವು ಉನ್ನತ ಶಿಕ್ಷಣ ಪಡ್ಕೊಂಡು BA ಡಿಗ್ರಿ ಪಡಿಸ್ಕೊಂಡು ಅದಾದ ನಂತರ
ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ನೀವು ಪಾಸ್ ಆಗಿ ಅದು ಐ ಎಸ್ ಆಗಿರ್ಬೋದು, ಐ ಪಿ ಎಸ್ ಆಗಿರ್ಬೋದು, ಐ ಎಫ್ ಎಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಪರೀಕ್ಷೆಯನ್ನು ಎದುರಿಸಿ ಉನ್ನತ ಮಟ್ಟದ ಹುದ್ದೆನ ಅಲಂಕಾರ ಮಾಡಿದಾಗ ನಿಮ್ಮನ್ನು ನೋಡಿ ನಮಗೆ ಖುಷಿ ಆಗ್ತಾ ಇರ್ತದಲ್ಲ, ಆದರೆ ಇದು ಬೀಳ್ಕೊಡುಗೆ ಮಾಡಿರ್ತಕ್ಕಂಥದ್ದು ಸಾರ್ಥಕ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ನಿಮ್ಮನ್ನು ಹೇಳ್ತಾ ಇರ್ತೀನಿ, ಬೀದರ್ ಜಿಲ್ಲೆಗೆ ನಮ್ಮ ಕಾಲೇಜಿಂದ ಯಾರಾದರೂ ನೀವು ಇಡೀ ಬೀದರ್ ಜಿಲ್ಲೆಗೆ ಆರ್ಟ್ಸ್ ಫ್ಯಾಕಲ್ಟಿಯಲ್ಲಿ ನೀವು ಫಸ್ಟ್ ಬಂದಿರಂದ್ರೆ ನಾನು ಮತ್ತೆ ನಿಮ್ಮ ಅರ್ಧ ತೊಲೆ ಗೋಲ್ಡ್ ಅಂತಕ್ಕಂಥದ್ದನ್ನು ನಿಮಗೆ ಇನ್ಸೆಂಟಿವ್ ಆಗಿ ಏನಪ್ಪ ಅಂದರೆ ನಿಮ್ಮ ಬಹುಮಾನ ರೂಪದಲ್ಲಿ ಕಾಣಿಕೆ ರೂಪದಲ್ಲಿ ನಾನು ಸ್ವಂತ ಏನಪ್ಪ ಅಂದರೆ ಪಗಾರದಲ್ಲಿ ನಿಮ್ಗೆ ನೀಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಬೀದರ್ ಜಿಲ್ಲೆಗೆ ನೀವು ನಮ್ಮ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ನೀವು ಟಾಪರ್ ಆಗ್ಬೋದು, ನಿಮ್ಮದೇ ಎಸ್ ರಿಸಲ್ಟ್ ಇರಬೇಕು. ನಿಮ್ಮ ಒಂದು ಪ್ರಯತ್ನಕ್ಕೆ ಅರ್ಧ ತೊಲೆ ಬಂಗಾರ ಅಂತಕ್ಕಂಥ ನಿಮ್ಮ ಬಾಳು ಬಂಗಾರ ರೂಪದಲ್ಲಿ ಆಗಲಿ ಅಂತಕ್ಕಂಥ ಉದ್ದೇಶಿಸ್ಕೊಂಡು ಇನ್ನೂ ಉನ್ನತ ಹುದ್ದೆಗೆ ನೀವು ಹೋಗಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ನಿಮಗೆ ನಾವು ಸ್ವಯಾರ್ಥಿತವಾಗಿ ಏನಪ್ಪ ವೈಯಕ್ತಿಕವಾಗಿ ನಿಮ್ಮನ್ನು ನಾನು ಇವತ್ತು ಬೀಳ್ಕೊಡುಗೆ ಸಮಾರಂಭದಲ್ಲಿ ಇನಿಷಿಯೇಟಿವ್ ರೂಪದಲ್ಲಿ ಅಥವಾ ನಮ್ಮ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗುತ್ತಕ್ಕಂಥ ಒಂದು ರೂಪದಲ್ಲಿ ಹುರಿದುಂಬಿಸ್ತಕ್ಕಂಥ ಏನಪ್ಪ ಅಂತಂದರೆ ಇವತ್ತು ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮ ಮಕ್ಕಳು ಇವತ್ತು ನೋಡಿ ನಿಮಗೆ ಇವತ್ತು ಅರ್ಧ ತೊಲೆ ನೀವು ಗೋಲ್ಡ್ ಪಡಿಬೇಕಾಗಿದ್ರೆ ಬೀದರ್ ಜಿಲ್ಲೆಯಲ್ಲಿ ಆರ್ಟ್ಸ್ ಫ್ಯಾಕಲ್ಟಿಯಲ್ಲಿ ನೀವು ಟಾಪರ್ ಆಗಬೇಕಲ್ಲಿ, ಜಿಲ್ಲೆ ಟಾಪರ್ ಬರ್ಲಿ. ಇವತ್ತು ಸ್ಟೇಟಿಗೆ ಟಾಪರ್ ಬಂತು ಅಂದ್ರೂ ಅದನ್ನು ಮತ್ತೆ ನಿಮ್ಗೆ ಒಂದು ತೊಲೆ ಬಂಗಾರ ಕೊಡ್ತೀನಿ. ಎಷ್ಟು? ಒಂದು ತೊಲೆ ಸ್ಟೇಟಿಗೆ ಬಂದಿರೋದ್ರಿ. ನನ್ನ ರಾಜ್ಯದಕ್ಕೆ ಅಲ್ಲ, ನಮ್ಮ ಮಕ್ಕಳು ನನ್ನ ಕೈಯಲ್ಲಿ ಓದಿ ನಮ್ಮ ಕಾಲೇಜಲ್ಲಿ ಓದಿ ಇಡೀ ರಾಜ್ಯಕ್ಕೆ ಇವತ್ತು ಉನ್ನತ ಅಗ್ರ ಶ್ರೇಣಿಯಲ್ಲಿ ಪಾಸ್ ಆಗಿದ್ರಲ್ಲ, ಬೀದರ್ ಜಿಲ್ಲೆಯ ಅಗ್ರಗಣ್ಯ ಶ್ರೇಣಿಯಲ್ಲಿ ಪಾಸ್ ಆಗಿದ್ರಲ್ಲ ಅಂತ ತಿಳ್ಕೊಂಡು ನಮ್ಗೆ ಖುಷಿಯಾಗಿ ಆ ಮಕ್ಕಳನ್ನು ಅವ್ರ ಪರಿವಾರ ಅವ್ರ ಕುಟುಂಬ ತಂದೆ ತಾಯಿ ಎಲ್ಲ ಕರೆಸಿ ಅವ್ರ ಅದ್ಧೂರಿಯಾದ ಸ್ವಾಗತ ಅಂತಕ್ಕಂಥದ್ದನ್ನು ಅಭಿನಂದನಾ ಸಮಾರಂಭ ಅಂತಕ್ಕಂಥದ್ದನ್ನು ನಮ್ಮ ಕಾಲೇಜಿನ ನೀವು ಟಾಪರ್ ಆದರೆ ಅಂದರೆ ನಿಮ್ಗೆ ಇದೇ ವೇದಿಕೆ ಮೇಲೆ ಪೆಂಡಲ್ ಮೇಲೆ ನಮ್ಮ ಗೌರವಾನ್ವಿತ ಸಿ ಬಿ ಸಿಯ ಅಧ್ಯಕ್ಷರು ಉಪಾಧ್ಯಕ್ಷರ ಸಮ್ಮುಖದಲ್ಲಿ ನಾನು ನಿಮ್ಮನ್ನು ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊತಕ್ಕಂಥ ವ್ಯವಸ್ಥೆ ಕೂಡ ನನ್ನ ಕಾಲೇಜ್ ವತಿಯಿಂದ ನಾನು ಮಾತಾಡ್ತೇನೆ ಸರ್. ಪರೀಕ್ಷಾ ಅಂತ ನೀವೇನಪ್ಪ ಅಂದರೆ ಅದನ್ನು ಯಾವುದೋ ಮಟ್ಟದಲ್ಲಿ ಒಯ್ದ್ರಿ ಅಂದರೆ ಉದ್ವೇಗದಲ್ಲಿ ಒಯ್ದ್ರಿ ಅಂದರೆ ಬಂದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳೆಲ್ಲ ಮರೆ ಮಾಡಿಸಿ ಹೋಗ್ತಾ ಇರ್ತವೆ. ಅದಕ್ಕೆ ಆಸ್ಪದ ಕೊಡದ ಹಾಗೆ ನಿಮಗೆ ಯಾವ ಪ್ರಶ್ನೆಗಳನ್ನು ನೇರವಾಗಿ ಕ್ಲಿಯರಾಗಿ ಓದಿರ್ತೀರಿ ಬಂದಿರ್ತವ ಅವು ತಮ್ಮ ಸುಂದರವಾದ ಕೈಗಳಿಂದ ದುಂಡಾದ ಅಕ್ಷರಗಳಿಂದ ಪ್ರಶ್ನೆಗೆ ಉತ್ತರ ನೀಡತಕ್ಕಂಥದ್ದನ್ನು ನೀವು ಮಾಡ್ಕೊಳ್ಳಿ. ನೀವು ಸ್ಟಾರ್ಟಿಂಗೇ ಒಂದು ಪೇಪರ್ ಚೆನ್ನಾಗಿ ಬರ್ತೀರಿ ಅಂದರೆ ಫಸ್ಟ್ ಇಂಪ್ರೆಷನ್ಸ್ ಇಸ್ ಆಲ್ವೇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಪ್ರಥಮ ಪತ್ರಿಕೆಗಳು ಚೆನ್ನಾಗಿ ಬಿಡಿದ್ರಿ ಅಂದರೆ ಉಳಿದ ಎಲ್ಲ ಪತ್ರಿಕೆಗಳು ಚೆನ್ನಾಗಿ ಹೋಗ್ತಾನೆ ಇರ್ತಾ ಇರ್ತವೆ. ಅದಕ್ಕಾಗಿ ಇದು ವಿದ್ಯೆ ಅಂತಕ್ಕಂಥದ್ದನ್ನು ನೀವು ಭಾಳ ಸ್ಮರಿಸ್ಕೊಳ್ಬೇಕು ಯಾವಾಗಲೂ. ವಿದ್ಯೆ ಸಾಧಕ. ಬ್ಯೂರೋ ರಿಪೋರ್ಟ್, ಸಜೀಶ ಲಂಬೋನೂರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your